ಎಂಬುದು ಎರಡು ಹೃದಯಗಳ ಸಮ್ಮಿಲನ. ಹದವರಿತು ಬೆರೆತು ಬದುಕಿದರೆ ಅದುವೇ ಸ್ವರ್ಗ ಪೂರ್ಣಜ್ಞ. ಬಹಳ ಅರ್ಥ ಅದು. ಇವತ್ತೇನೈತ್ರಿವ ತಂಗಿ, ಏನೈತಿ ಇವತ್ತ ಏನ ತಂಗಿ? ನೋಡ್ರಿ, ಎಲ್ಲರ ಮಕ್ಕ ಅಗ್ದಿ ಕುಲು 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 ನಗಾಕತ್ತ. ಯಾಕೆ ಮದುವೆ ಅಂದ್ರನ ಹಂಗದ? ನಿನ್ನ ಹೇಳ್ಯಾರಲ್ಲ ನಮ್ಮ ಅಮರೇಶ್ವರ ದೇವರು, ಯಾರಿಗೆ ಬ್ಯಾಡ್ರಿ ಮದುವೆ? ಸಣ್ಣ ಹುಡುಗರು ಕೇಳ್ತಾವ, ಯವ ಮಮ್ಮಿ ಮಮ್ಮಿ ನನ್ನ ಮದುವೆ ಯಾವಾಗ ಮಾಡ್ತಿ? ನೀವು ಮಾಡಲಿಲ್ಲ ಅಂದ್ರು ಅವ್ರು ಮದುವೆ ಆಟ ಆಡ್ತಿರ್ತಾರೆ. ಗಂಡ ಹೆಣ್ತಿ, ನೀ ಹೆಣ್ತಿಯಾಗ ನಾ ಗಂಡಾಗು. ನೋಡ್ರಿನಿಲ್ಲ, ಹಳ್ಳ್ಯಾಗ ಭಾಳ ಚಂದ ಚಕಡಿ ನಿಲ್ಲಿಸಿರ್ತಾರ, ಮ್ಯಾಲ ಒಂದೇನೋ ಕೌದಿಗಿವಿ ಹಾಕಿರ್ತಾರ, ಇವು ಆಟ ಆಡ್ತಿರ್ತಾವ. ನೀ ಗಂಡಾಗು ನಾ ಹೆಣ್ತಿಯಾಗ, ನೀ ಅಡುಗೆ ಮಾಡು, ಅಲ್ಲಿ ತನಕ ನಾ ಹೊಲಕ್ಕೆ ಹೋಗಿ ಬರ್ತೀನಿ. ಇದು ಒಂದು ಈಟ ಮೂರು ಹಂಚು ತೊಗೊಂಡು, ಮೂರು ಕಲ್ಲು ತೊಗೊಂಡು ಒಲಿ ಹೂಡ್ದಂಗೆ ಮಾಡಿ, ಮ್ಯಾಲೆ ಹಂಚಿಟ್ಟಂಗೆ ಮಾಡಿ, ಯಾವ ಗಿಡ ತಾಪಲ್ ಅದಾವ ತಾಪಲ್ ತಂದಂಗೆ ಮಾಡಿ, ಹಿಂಗೆ ಹಿಂಗೆ ಮಾಡಿ ಅದ್ರ ಮ್ಯಾಲೆ ಹಾಕ್ತಿರ್ತೈತಿ ಹೆಂಡತಿ. ಅದಿದ್ದು ಲೌಕಿಕ ಯಾರು ಕಲಿಸೋದ ಬೇಕಾಗಿಲ್ಲ, ತಾನೇ ಕಲ್ತು ಬಿಡ್ತೈತಿ, ಅದು ತಾನೇ ಕಲ್ತು ಬಿಡ್ತೈತಿ. ಇದು ಹೊಲಕ್ಕೆ ಹೋಗಿದ್ದು ಹುಡುಗ ಬರ್ತೈತಿ ಹೈರಾಣಾಗಿ, ಉಫ್ ಅಂತೈತಿ. ಇದು ನಾ ಅದು ಮಾಡಿ ಬಂದು ಇದು ಮಾಡಿ ಬಂದು ನನಗೊಂದಿಟ್ಟು ಊಟಕ್ಕೆ ನೀಡು, ಏ ನಾ ಬಾ ಅಂತ ಹೇಳಿ ತಿಳ್ಕೊಂಡು ಹೆಂಡತಿ ಆಗಿದ್ದ ಹುಡುಗ ಕುಂಡ್ರಿಸಿ ಕೆಳಗೊಂದು ಕಲ್ಲು ಇಟ್ಟು ಅದೇನು ಹಂಚಿನ ಮೇಲೆ ಹಾಕಿರ್ತೈತಿ ಎಲಿ, ಹಿಂಗೆ ಹಿಂಗೆ ಮಾಡಿ ಆ ತಾಟದಾಗ ಎಡಿ ಮಾಡ್ದಂಗೆ ಮಾಡ್ತದ. ಇದು ಗಂಡಾದ ಹುಡುಗ ಹಿಂಗೆ ತೊಗೊಂಡಿದ್ದ ಲಚ್ಚ ಲಚ್ಚ ಮಾಡಿ ಒಗೆದು ಬಿಡ್ತೈತಿ. ಹಾಂ ಊಟ ಆತು. ಲೌಕಿಕ ವಿದ್ಯೆ ಕಲಿಸೋದು ಅವಶ್ಯಕತೆನೇ ಇಲ್ಲ. ಅದ್ರದಾಗ ಮದುವೆ ಅಬ್ಬಬ್ಬಬ್ಬಬ್ಬ ಎಲ್ಲರ ಮುಖ ಹಂಗೆ ಹೂವ ಅರಳದಂಗೆ 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 ಅರಳಿ ಬಿಟ್ಟಾವ. ನಿನ್ನ ಹೇಳಿದ್ರಲ್ಲ ಸಣ್ಣ ಹುಡುಗರು ಮದುವೆ ಯಾವಾಗ ಮಾಡ್ತಿ ಅಂತ ಕೇಳ್ತಾವ. ಮತ್ತು ವಯಸ್ಸಿನ ಹುಡುಗರು ನೀವು ಮಾಡ್ರಿ ಮಾಡ್ರಿ, ಬಿಟ್ರೆ ಬಿಟ್ರೆ ನಾವಾಗ್ತೀವಿ ಅಂತಾರೆ ಅವ್ರು. ಹೌದಲ್ಲ, ಹಿಂದಕ್ಕೆ ಗಂಧರ್ವ ವಿವಾಹ ಅಂತ ಇತ್ತು, ಅದಕ್ಕೆ ಲವ್ ಮ್ಯಾರೇಜ್ ಅಂತ ನೀವು ಕರಿತೀರಿ. ಈಗ ಅವ್ರು ಲವ್ ಮ್ಯಾರೇಜ್ ಮಾಡ್ಕೋಬಾರ್ದಂತ ಈಗ ಹಿರಿಯರು ತಂದು ಕಟ್ಟಕತ್ತಾರ ಅವ್ರಿಗೆ. ಒಂದು ಪುಣ್ಯಕ್ಷೇತ್ರ ಇದು, ಒಂದು ಪುಣ್ಯ ಕಾರ್ಯಕ್ರಮ. ಮದುವೆ ಎಂಬುದು ಎರಡು ಹೃದಯಗಳ ಸಮ್ಮಿಲನ, ಹೃದಯಗಳ ಸಮ್ಮಿಲನ. ಶರೀರಗಳನ್ನು ಕೂಡಿಸೋದ ಅಲ್ಲ, ಶರೀರ ಕೂಡಿಸೋದೇ ಒಂದು ಹುಡುಗಿ ಅಷ್ಟು ದೂರದ್ದು ಇರ್ತದೆ, ಹುಡುಗ ಇನ್ನೊಂದು ಕಡಿದ ಇರ್ತದೆ, ಅವರಿಬ್ಬರನ್ನು ಕೂಡಿಸೋದು ಮದುವೆ ಅಲ್ಲ. ಶರೀರಗಳನ್ನು ಕೂಡಿಸೋದು ಮದುವೆ ಅಲ್ಲ, ಒಳಗೆ ಇರ್ತಕ್ಕಂಥ ಹೃದಯಗಳು ಒಂದಾಗೋದು ನಿಜವಾಗಿರ್ತಕ್ಕಂಥ ಮದುವೆ. ಅದಕ್ಕಂತಾರ ಮದುವೆ ಎಂಬುದು ಎರಡು ಹೃದಯಗಳ ಸಮ್ಮಿಲನ, ಸಮ್ಮಿಲನ. ಅದಕ್ಕೆ ಮದುವೆ ಅನ್ನೋದು ಒಂದು ವಿಶೇಷವಾಗಿರ್ತಕ್ಕಂಥ ಅರ್ಥ. ಎಷ್ಟು ಶಬ್ದ, ಎಷ್ಟು ಅಕ್ಷರದವರಿವ ಮದುವೆ ಅನ್ನೋ ಶಬ್ದದೊಳಗೆ? ತಂಗಿ ಎಷ್ಟದವಿವ? ಯಾಕೆ ಮದುವೆ ಮಾಡ್ಕೊಂಡವ್ರು ಅದೀರಿ, ಮಾಡ್ಕೊಳ್ಳೋರು ಅದೀರಿ, ಮಾಡೋರು ಅದೀರಿ, ಸ್ವಲ್ಪ ತಿಳ್ಕೊಳ್ರಿ. ಎಷ್ಟು ಅಕ್ಷರದವ? ಮೂರು. ಮೊದಲಿಂದ ಎರಡು ಕೂಡಿಸ್ರಿ, ಏನಾಗ್ತದ? ಏನಾತು? ಮಧು. ಮಧು ಅಂತಂದ್ರೆ ಏನು? ಜೇನು. ಎರಡು ಅಕ್ಷರ ಕೂಡಿ ಇದ್ರೆ ಜೇನು, ಮಧು ಅಂತಂದ್ರೆ ಜೇನು. ಎರಡು ಅಕ್ಷರ ಕೂಡಿದ್ರು ಅಂತ ಇದ್ರ ಸಂಕೇತ ಏನು? ಗಂಡ ಹೆಂಡತಿ ಪರಸ್ಪರವಾಗಿ ಕೂಡಿದ್ರೆ ಅವರು ಬಾಳೆವು ಜೇನು, ಮಧು. ಒಂದು ವೇಳೆ 63 ಇದ್ದಿದ್ದು 36 ಆಯ್ತಂದ್ರೆ ಮುಂದೇನೈತಿ? ವ್ಯಾ ಬಂದ್ಬಿಡುತ್ತೆ ನೋಡ್ರಿ. ಕೂಡಿದ್ರೆ ಜೇನ, ಕೂಡಿ ಇದ್ದಿದ್ದಿಲ್ಲ ಅಂತಂದ್ರೆ ಮುಗಿದು ಹೋತು, ಬಾಳೆವು ಅಡಿಗೆ ಹಳಸಿಬಿಡ್ತು, ಉಪಯೋಗ ಇಲ್ಲ, ಉಪಯೋಗ ಇಲ್ಲ. ಅದಕ್ಕೆ ನಾಲ್ಕು ಆಶ್ರಮಗಳಲ್ಲಿ ಏನು ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, ಈ ನಾಲ್ಕು ಆಶ್ರಮಗಳಲ್ಲಿ ಗೃಹಸ್ಥಾಶ್ರಮ ಸರ್ವಶ್ರೇಷ್ಠ, ಕೇಳಲೇ ಮಗನೇ ಅಂತಾರೆ. ಯಾಕಂತಂದ್ರೆ ಜಗತ್ತಿನ ತಂದೆ ತಾಯಿಯಾಗಿರ್ತಕ್ಕಂಥ ಪಾರ್ವತಿ ಪರಮೇಶ್ವರರು ಕೂಡ ವಿಶ್ವ ಕುಟುಂಬಿಯಾಗಿದ್ದಾರೆ, ಗೃಹಸ್ಥ ಆಶ್ರಮವನ್ನು ಸ್ವೀಕಾರ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಜಾಣನು ಲೌಕಿಕ ಪಾರಮಾರ್ಥ ಎರಡನ್ನೂ ನಡೆಸುತ್ತಿಹನು. ಪ್ರಪಂಚದೊಳಗೆ ಯಾರು ಶಾಣ್ಯಾರಂತಂದ್ರೆ, ಯಾರು ಬುದ್ಧಿವಂತರಂತಂತಂದ್ರೆ, ಸಂಸಾರದೊಳಗೆ ಇದ್ದುಕೊಂಡೇ ಸದ್ಗತಿಯನ್ನು ಪಡಿತಕ್ಕಂಥವರೇ ಈ ಪ್ರಪಂಚದೊಳಗೆ ಜಾಣರು, ಜಾಣರು ಅಂತ ತಿಳ್ಕೊಂಡು ಇಲ್ಲಿ ಕೇಳ್ತಾರೆ. ಯಾವಾಗ ಬಲದೇವ ಅರಸ ಅಲ್ಲಿ ಯಾಕೆ ಗಲಾಟೆ ಆಗಕತ್ತದ ಕೇಳ್ರಪ್ಪ, ಗಲಾಟೆ ಮಾಡಬೇಡ್ರಿ ದಯವಿಟ್ಟು. ಮಗಳನ್ನು ಕೊಡಬೇಕು ಅಂತ ತಿಳ್ಕೊಂಡು ಈ ಕಡೆ ನೋಡ್ರಿ, ಅಲ್ಲೇನು ನಡೆದಿಲ್ಲ.
ನಾವು ನಿಮಗ್ ನೋಡ್ಕೊಂತಿರ್ಬೇಕು, ನೀವು ನಮ್ಮನ್ನ ನೋಡ್ಕೊಂತ ಇರ್ಬೇಕು. ಯಾಕಂತಂದ್ರೆ ಇದು ಚಿಂತನೆ. ಇದು ಅಕ್ಕ ಮಹಾದೇವಿ ಹೇಳ್ತಾಳ, ಮರ ಮರ ಮತನಿಸಿ ಕಿಚ್ಚು ಹುಟ್ಟಿ ಸುತ್ತಣ ತರುಮರಾದಿಗಳ ಸುಡಲಾಯಿತ್ತು. ಆತ್ಮ ಆತ್ಮ ಮತನಿಸಿ ಜ್ಞಾನಾಗ್ನಿ ಹುಟ್ಟಿ ಹದ್ದಿರ್ಧ ತನುಗುಣಾದಿಗಳ ಸುಡಲಾಯಿತ್ತು. ಇದು ಕಾರಣ ಮಹಾನುಭಾವಿಗಳ ಸಂಘವನ್ನೇ ಕರುಣಿಸಿ ಅನ್ನ ನುಳುಹಿಕೊಳ್ಳ. ಇದು ಎಂಥ ಯಜ್ಞ ಅಂತಂದ್ರೆ, ಇದು ಜ್ಞಾನ ಯಜ್ಞ, ಇದು ಬಸವ ಯಜ್ಞ. ಇದರೊಳಗೆ ಹಂಗೆ ಹೇಳ್ತಾ ಹೋಗಬೇಕು, ನೀವು ಹಂಗೆ ಕೇಳ್ತಾ ಇರಬೇಕು. ಹೇಳೋದು ಕೇಳೋದು ಹೇಳೋದು ಕೇಳೋದ್ರ ನಡುವರ್ಕ ಏನಾಗ್ತದ ಅಂತಂದ್ರೆ, ನಮ್ಮಲ್ಲಿ ಇರ್ತಕ್ಕಂಥ ಅವಗುಣಗಳು, ನಮ್ಮಲ್ಲಿ ಇರ್ತಕ್ಕಂಥ ಪಾಪದ ರಾಶಿಯ ಸುಟ್ಟು ಬೂದಿ ಆಗ್ತದ. ಅಂಥದ್ದೊಂದು ದೊಡ್ಡ ಶಕ್ತಿ ಈ ಜ್ಞಾನಕ್ಕದ, ಈ ಬಸವ ಪುರಾಣಕ್ಕದ. ಆ ಕಾರಣಕ್ಕಾಗಿ ನಾ ಮೈ ಮರ್ತು ಹೇಳಬೇಕು, ನೀವು ಮೈ ಮರ್ತು ಕೇಳಬೇಕು. ಇದ ನಿಜವಾಗಿರ್ತಕ್ಕಂಥ ಜ್ಞಾನ ಯಜ್ಞ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ನಿನ್ನೆ ದಿವಸ ಏನು ಕೇಳಿದ್ರಿ ತಂಗಿ? ಬಲದೇವ ಮಂತ್ರಿ. ಬಲದೇವ ಮಂತ್ರಿ ಯಾರು? ಹೋಗ್ಲಿ, ನಿನ್ನ ಪ್ರವಚನರೇ ಯಾರು ಹೇಳ್ಯಾರ ಗೊತ್ತೈತು ಇಲ್ಲೋ? ಇಲ್ಲಿ ಅದಾರನ್ರಿ? ನಮ್ಮ ಕುಂದೂರು ಗ್ಯಾಪ್ಗಳು ಹೇಳ್ಯಾರ. ಅಗ್ದಿ ಅರಳು ಹುರಿದಂಗ ಮಾತ, ಅಗ್ದಿ ಅರಳು ಹುರಿದಂಗ. ಗಿಡದಾಗಿನ ಮಂಗ್ಯ ಸಹಿತ ಕೈ ಬಿಡ್ತೈತಿ ಅವ್ರ ಮಾತು ಕೇಳಿ. ಅಟ್ಟ ಮಾತಂದ್ರೆ ಏನು ಕೇಳ್ಬೇಕು ಕೇಳ್ಬೇಕು. ವಾಣಿ ಐಸಾ ಬೋಲಿಯೇ ಜೋ ಮನವಾ ಶೀತಲ ಹೊಯ್, ಅವರನ್ಕೋ ಶೀತಲ ಕರೆ ಆಪಹೂ ಶೀತಲ ಹೊಯ್. ಅವ್ರ ಮಾತು ಕೇಳಿದ್ರೆ ಮನಸ್ಸು ತಂಪಾಗ್ಬಿಡ್ಬೇಕು. ಅಟ್ಟ ಚಂದ ಹೇಳ್ಯಾರ. ಬಲದೇವ ಅರಸ ಯಾರ ತಂಗಿ? ಬಸವಣ್ಣನ ಸೋದರ ಮಾವ ಹೌದಲ್ಲ? ಮತ್ತೆ ಯಾವಾಗ ನೀವು ನೆನಪಿಡೋರು ಹೆಂಗ? ಬಸವಣ್ಣನ ತಾಯಿ ಹೆಸರು ಮಾದಲಾಂಬಿಕೆ. ಮಾದಲಾಂಬಿಕೆಯ ಸಹೋದರ ಬಲದೇವ ಮಂತ್ರಿ. ಕಲ್ಯಾಣ ರಾಜ್ಯ ಬಿಜ್ಜಳನ ಆಸ್ಥಾನದಲ್ಲಿ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡತಕ್ಕಂಥವನು ಬಲದೇವ ಮಂತ್ರಿ. ಆ ಬಲದೇವ ಮಂತ್ರಿಗೆ ಒಬ್ಬಳು ಮುದ್ದಾದ ಮಗಳು. ಅವಳ ಹೆಸರೇನು? ಗಂಗಾಂಬಿಕೆ. ತಿಳ್ಕೊಳ್ರಿ, ಬಸವಣ್ಣನ ಹೆಂಡತಿ ಹೆಸರೇನು, ತಂದೆ ಹೆಸರೇನು, ತಾಯಿ ಹೆಸರೇನು, ಮಾವನವ್ರ ಹೆಸರೇನು, ಎಲ್ಲ ಒಂದು 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 ನೆನಪಿಡಬೇಕು. ಬಸವಣ್ಣ ಸರ್ವಗುಣ ಸಂಪನ್ನನಾಗಿದ್ದ ವಿಷಯ ಕೀರ್ತಿ ಎಲ್ಲ ಕಡೆ ಹಬ್ಬುತ್ತದೆ, ಎಲ್ಲ ಕಡೆ ಹಬ್ಬುತ್ತದೆ. ಎಲ್ಲಿವರೆಗೆ ಹಬ್ಬಿತು ಅಂತಂದ್ರೆ ಕಲ್ಯಾಣ ರಾಜ್ಯ. ಆಗಿನ ಕಾಲದಲ್ಲಿಯೇ ಅತ್ಯಂತ ದೊಡ್ಡ ರಾಜ್ಯ ಅಂತಂದ್ರೆ ಕಲ್ಯಾಣ ರಾಜ್ಯ. ಆ ಕಲ್ಯಾಣದವರೆಗೂ ಕೂಡ ಬಸವಣ್ಣನ ಕೀರ್ತಿ ಹಬ್ಬಿತು. ಕೂಡಲ ಸಂಗಮದೊಳಗ ಬಸವಣ್ಣ ಅಂತ ಒಬ್ಬ ಯುವಕ ಅದಾನ, ಅತ್ಯಂತ ಸದ್ಗುಣ ಸಂಪನ್ನ ಅದಾನ, ಎಲ್ಲರ ಬಾಯಲ್ಲಿಯೂ ಕೂಡ ಆತನ ಗುಣಗಾನ ಅದ. ಮತ್ತು ಅಂಥ ಒಬ್ಬ ಯೋಗ್ಯ ವ್ಯಕ್ತಿ ನಮ್ಮ ಈ ಕಲ್ಯಾಣ ರಾಜ್ಯಕ್ಕೆ ಬಂದಿದ್ದೇ ಆದರೆ, ಇಲ್ಲಿ ಏನಾದರೂ ರಾಜನ ಆಸ್ಥಾನದಲ್ಲಿ ಒಂದು ಪ್ರಾಮಾಣಿಕ ಕೆಲಸವನ್ನು ಮಾಡಿದ್ದೇ ಆದರೆ ನನ್ನ ಒಂದಿಷ್ಟು ಕೆಲಸ ಹಗರಾಗ್ತದ ಅನ್ನೋ ಭಾವನೆಯಿಂದ ಬಲದೇವ ಮಂತ್ರಿ ಕೂಡಲ ಸಂಗಮಕ್ಕೆ ಬಂದ. ಬಂದು ನೋಡ್ತಾನ, ಆ ಬಸವಣ್ಣ ಬೇರೆ ಯಾರೂ ಅಲ್ಲ, ತನ್ನ ಅಳಿಯನೇ, ಸಹೋದರಿಯ ಮಗನೇ. ಆತನ ಒಂದು ಸದ್ಗುಣ, ವಿನಯಶೀಲ ಭಾವ, ರೂಪ, ಆ ಒಂದು ಲಕ್ಷಣವನ್ನು ನೋಡಿ ಯಾಕೆ ನನ್ನ ಮಗಳನ್ನು ಕೊಡಬಾರದು ಅಂತ ಬಲದೇವ ಮಂತ್ರಿ ವಿಚಾರ ಮಾಡ್ದ. ನೇರವಾಗಿ ಬಾಗೇವಾಡಿಗೆ ಬಂದ. ಅಲ್ಲ, ಮತ್ತು ನನ್ನ ಮಗಳನ್ನು ನಿನ್ನ ಮಗನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಬಸವಣ್ಣನವರ ತಂದೆ ತಾಯಿಗೆ ತಿಳಿಸ್ದ. ಆವಾಗ ಅವರಂತಾರೆ, 8ನೇ ವಯಸ್ಸಿನಲ್ಲಿಯೇ ಉಪನಯನವನ್ನು ತಿರಸ್ಕಾರ ಮಾಡಿ ಹೋಗಿರ್ತಕ್ಕಂಥ ಬಸವಣ್ಣ ನಮ್ಮ ಮಾತು ಕೇಳ್ತಾನ ಎಂಬತಕ್ಕಂಥ ಭರವಸೆ ನಮಗೆ ಇಲ್ಲ, ಆದರೂ ಪ್ರಯತ್ನ ಮಾಡಿ ನೋಡೋಣ ಅಂತ ತಿಳ್ಕೊಂಡು ಕೂಡಲ ಸಂಗಮಕ್ಕೆ ಬರ್ತಾರೆ. ಬಸವಣ್ಣ ಒಪ್ಪುವುದಿಲ್ಲ. ಆವಾಗ ಬಸವಣ್ಣ ಒಬ್ಬರ ಮಾತನ್ನು ಮೀರೋದಿಲ್ಲ, ಅವ್ರ ಕಡೆಯಿಂದ ಹೇಳಿಸಿದ್ರಾತು ಅಂತ ತಿಳ್ಕೊಂಡು ಗುರುಗಳ ಕಡೆಯಿಂದ, ಬಸವಣ್ಣನವರ ಗುರುಗಳ ಕಡೆಯಿಂದ, ಅವರು ಜಾತವೇದ ಮಹರ್ಷಿಗಳೇ ಆಗಿರಬಹುದು ಅಥವಾ ಸಂಗಮನಾಥ ಗುರುಗಳೇ ಆಗಿರಬಹುದು, ಅವ್ರ ಕಡೆಯಿಂದ ಹೇಳಿಸಿದಾಗ ಆವಾಗ ಬಸವಣ್ಣ ಒಂದು ಮಾತಂತಾನೆ. ಭವಬಂಧನ ಭವಪಾಶವಾದ ಕಾರಣವೇನಯ್ಯ, ಹಿಂದಣ ಜನ್ಮದಲ್ಲಿ ಲಿಂಗವ ಮರೆದನಾಗಿ, ಹಿಂದಣ ಜನ್ಮದಲ್ಲಿ ಜಂಗಮವ ಜರಿದನಾಗಿ, ಅರಿದಡೆ ಸಂಸಾರವ ಹದ್ದಲೀವೇನೆ ಕೂಡಲ ಸಂಗಮದೇವ. ಅಯ್ಯ ಗುರುಗಳೇ, ಈ ಸಂಸಾರ ಎಂಬತಕ್ಕಂಥದ್ದು ಒಂದು ಬಲೆ ಅದ.
ತಿಳಿದು ತಿಳಿದು ಈ ಸಂಸಾರ ಎಂಬತಕ್ಕಂತಹ ಬಲೆಯೊಳಗನ ಬೀಳಾಕವಲ್ಲೇ. ಯಾಕ ಮನುಷ್ಯನಿಗೆ ಹುಟ್ಟು ಸಾವು ಹುಟ್ಟು ಸಾವು ಎಂಬತಕ್ಕಂಥ ಭವಚಕ್ರ ಯಾಕೆ ಬರ್ತದ ಅಂತಂದ್ರೆ, ಲಿಂಗ ಪೂಜೆಯನ್ನು ಮರ್ತ್ವಿ ಬಿಟ್ವಿ ಅಂತಂದ್ರೆ ಈ ಹುಟ್ಟು ಸಾವು ಎಂಬತಕ್ಕಂಥದ್ದು ಬೆನ್ನು ಹತ್ತದ. ಜಂಗಮನ ನಿಂದೆಯನ್ನು ಮಾಡಿದ್ವಿ, ಜಂಗಮನಿಗೆ ಸೇವೆಯನ್ನು ಮಾಡಲಿಲ್ಲ ಅಂತಂದ್ರೆ ಇಂಥ ಒಂದು ಹುಟ್ಟು ಸಾವು ಎಂಬತಕ್ಕಂಥ ಭವಚಕ್ರ ಬರ್ತದೆ. ತಿಳಿದು ತಿಳಿದು ಈ ಸಂಸಾರ ಎಂಬತಕ್ಕಂಥ ಬಲೆಯೊಳಗೆ ನಾ ಬೀಳುವುದಿಲ್ಲ ಅಂತಾನೆ ಬಸವಣ್ಣ. ಬಲಿ ಅಂದ್ರೆ ಗೊತ್ತಲ್ಲ ತಂಗಿ, ಮನ್ಯಾಗ ಇಲಿ ಹೆಚ್ಚಾದ್ರೆ ಏನು ಮಾಡ್ತೀರವ್ವ? ಹಾಕ್ತಿರನಿಲ್ಲ ಬಲಿ? ಬಲಿಯಾಗ ಏನು ಇಡ್ತೀರಿ? ಭಜಿ ಇಡ್ತೀರಲ್ಲ, ಅಥವಾ ಕಾಳು ಗೀಳು ಇಡ್ತಿರೇನಿಲ್ಲ? ಆ ಬಲಿಯಾಗ ಒಂದಿಟ್ಟು ಭಜಿ ಇಟ್ಟು ದೀಪ ಆರಿಸಿ ಮಲ್ಕೊಂಡು ಬಿಡ್ತೀರಿ. ಆ ಭಜಿ ವಾಸನೆ ಹಿಡ್ಕೊಂಡು ಹಿಡ್ಕೊಂಡು ಇಲಿ ಏನು ಮಾಡ್ತದ? ಬಲಿಯಾಗ ಬಂದುಬಿಡ್ತದ, ಅದು ಬಿದ್ದು ಬಿಡ್ತದ, ಹೊಟ್ಟಿ ತುಂಬ ತಿಂತದ ಭಜಿ. ಹೊರಗೆ ಹೋಗಬೇಕು ಅಂತಂದ್ರೆ ನೋಡ್ತದ ದಾರಿನ ಇಲ್ಲ. ಯಾಕೆ? ಆ ಬಲಿನ ಅಟ್ಟು ಮಜೆ ಆದ, ಒಳಗೆ ಬರಾಕ ದಾರಿ ಐತೆ ಹೊರತು ಹೊರಗೆ ಹೋಗಾಕ ದಾರಿನ ಇಲ್ಲ. ಯಾವಾಗ ಹೊಟ್ಟಿ ತುಂಬ ತಿಂದದ ಹೊರಗೆ ಹೋಗಬೇಕು ಅಂತ ಒಂದೇ ಸವನ ಚಡಪಡಿಸ್ತದ ದಾರಿನ ಇಲ್ಲ, ಅದ ಟೈಮ್ದೊಳಗೆ ಇನ್ನೊಂದು ಇಲಿ ಬರ್ತದ, ಅದನ್ನು ಭಜಿ ತಿನ್ನಬೇಕು ಅಂತ ಒಳಗೆ ಬರ್ತಿರ್ತದ. ಒಳಗಿನ ಇಲಿ ಹೊರಗಿನ ಇಲಿಗೆ ಹೇಳ್ತದ, ಲೇ ತಮ್ಮ ಬರಾಕ ಹೋಗಬೇಡೋ, ಇದು ಮೋಸದ ಆಟ ಅದ, ಇದು ಬಹಳ ಡೇಂಜರ್ ಅದ. ಆಶಾ ಹುಟ್ಟಿಸ್ತದ ಅಟ್ಟ ಖರೆ, ಜೀವನ ತಗೋತದ, ಅದ್ರ ಸಲುವಾಗಿ ಇದ್ರೊಳಗೆ ಬರಾಕ ಹೋಗ್ಬೇಡೋ ಅಂತ ಒಳಗಿನ ಇಲಿ ಅಂತದ. ಹೊರಗಿನ ಇಲಿ ಏನಂತದ? ಮಗ ತಾ ಅಟ್ಟ ತಿನ್ಬೇಕನ್ನೋ ನಮಗೆ ಬ್ಯಾಡ ಅಂತ ನಾನು ತಿಳ್ಕೊಂಡು ಅದು ಬ್ಯಾಡ ಅಂದ್ರೆ ಸಹಿತ ಒಳಗೆ ಬರ್ತದ, ತಿಂತದ, ಅದನ್ನು ಒದ್ದಾಡ್ತದ. ಈ ಮದಿ ಅನ್ನೋದು ಹಿಂಗೆ ಮಾಡ್ಕೊಂಡವ್ರು ಹೇಳ್ತಾರೆ, ಏನು ಮದಿ ಮಾಡ್ಕೋತಿಲ್ಲೇ, ಭಾಳ ವಜ್ಜ ಐತಿಲ್ಲೇ ಇದು. ಆ ಮಗ ತಾ ಮಾಡ್ಕೊಂಡನ ನಮಗೆ ಬ್ಯಾಡ ಅಂತಾನೆ. ಆ ವಿಷಯದೊಳಗೆ ಈ ಸನ್ಯಾಸಿಗಳು ಭಾಳ ಪುಣ್ಯವಂತರು. ಯಾಕೆ? ತಂದ್ರೆ ಬಂದ್ರೆ ನಿಮ್ಮದು ಪಾಡಂತ, ತೊಂದ್ರೆ ಬಂದ್ರೆ ನಮ್ಮದು ಪಾಡಂತ. ಅದಕ್ಕೆ ಬಸವಣ್ಣ ಅಂತಾನ, ಯಪ್ಪ ಇದು ಸಂಸಾರ ಅನ್ನೋದು ಬಲಿ ಅದ, ಇದ್ರೊಳಗೆ ನಾ ತಿಳಿದು ತಿಳಿದು ಹೆಂಗೆ ಬೀಳಿ ನಾವಲ್ಲೇ. ಯಾಕೆ? ಇರುವಷ್ಟು ಕಾಲ ಗುರು ಲಿಂಗ ಜಂಗಮ ಸೇವೆಯನ್ನು ಮಾಡಿ ಆ ಭಗವಂತನ ಸಾಕ್ಷಾತ್ಕಾರವನ್ನು ಮಾಡ್ಕೊಳ್ತೀನಿ, ಈ ಮದುವೆ ಎಂಬತಕ್ಕಂಥದ್ದು ಅಲ್ಲ ಅಂತಾನ ಬಸವಣ್ಣ. ಆವಾಗ ಗುರುಗಳು ಹೇಳ್ತಾರೆ, ಅಲ್ಲೋ ಬಸವ, ಮದುವೆ ಅನ್ನೋದು ಕೆಟ್ಟ ಅಲ್ಲೋ, ದಾಂಪತ್ಯ ಧರ್ಮ ಅನ್ನೋದು ಕೆಟ್ಟ ಅಲ್ಲೋ, ಆದ್ರೆ ಆ ಸಂಸಾರದ ಮೇಲೆ ಇರತಕ್ಕಂಥ ಮೋಹ ಹೆಂಗ ಐತೆಲ್ಲ, ಆ ಮೋಹ ಕೆಟ್ಟ. ಹೆಂಡತಿ ನನ್ನದು 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 ಅನ್ನೋದು ಒಳಗೆ ಮೋಹ ಐತೆಲ್ಲ ಅದು ಕೆಟ್ಟ. ಮಕ್ಕಳು ನನ್ನ 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 ಎಂಬತಕ್ಕಂಥ ಭ್ರಮ ಐತೆಲ್ಲ ಅದು ಕೆಟ್ಟ. ಇದೆಲ್ಲವೂ ಕೂಡ ಪರಮಾತ್ಮ ಕೊಟ್ಟಿರ್ತಕ್ಕಂಥ ವರ. ಇದ್ದಷ್ಟು ದಿವಸ ನಾವೆಲ್ಲರೂ ಚಂದ ಇದ್ದು ಹೋಗ್ಬೇಕು, ಭಗವಂತನ ಭಕ್ತಿ ಮಾಡ್ಕೋಬೇಕು. ಸಂಸಾರದೊಳಗೆ ಇದ್ದು ಇರಲಾರ್ದಂಗೆ ಇದ್ರೆ ಮುಗಿದು ಹೋತು ಅಂತಂದ್ರೆ ಆ ಸಂಸಾರ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಬಸವ, ಸಂಸಾರದೊಳಗೆ ಇದ್ದು ಇರಲಾರ್ದಂಗೆ ಇರಬೇಕು ಹೆಂಗೆ ಅಂತಂದ್ರೆ, ಕೆಸರಿನಲ್ಲಿರುವ ಕಮಲದಂತೆ. ಕಮಲ ಕೆಸರಿನಾಗ ಹುಟ್ಟುತ್ತದ, ಆದ್ರೆ ಮೈಗೆ ಸ್ವಲ್ಪ ಕೆಸರು ಹಚ್ಕೋತದೇನು? ಸಂಸಾರದೊಳಗೆ ಇದ್ರೂ ಹೆಂಗಿರ್ಬೇಕು ಅಂತಂದ್ರೆ ಆ ಸಂಸಾರ ಅನ್ನೋ ಕೆಸರು ಹಚ್ಕೊಳ್ಳಾರ್ದಂಗೆ ನೀ ಇರ್ಬೇಕಪ್ಪ. ಯಾಕೆ? ಸಗಣಿ ನೋಡಿರಿನಿಲ್ಲ, ಸಗಣ್ಯಾಗ ಒಂದು ಹುಳ ಇರ್ತದ, ಇರ್ತದೇನಿಲ್ಲ, ಮೈಗೆ ಹಚ್ಕೋತದೇನದು? ಸಾಮಾನ್ಯ ಆ ಹುಳಕ್ಕೆ ಬುದ್ಧಿ ಅದ, ನಾ ಸಗಣಿಯಾಗಿದ್ರು ಈ ಸಗಣಿ ಮೈಗೆ ಹಚ್ಕೋಬಾರ್ದು ಅಂತ, ಆದ್ರೆ ಮನುಷ್ಯಾಗ ಬುದ್ಧಿ ಇಲ್ಲ, ಎಲ್ಲ ನಾನು ಹಂಗೆ ಮೆತ್ಕೋತೈತಿ, ಇದು ಮೆತ್ಕೋತೈತಿ. ಅದಕ್ಕಂತಾರ ಬಸವಣ್ಣನವರಿಗೆ ಗುರುಗಳು, ತಮ್ಮ ಇದ್ದು ಇರಲಾರ್ದಂಗಿರ್ಬೇಕು. ಅದು ಹೆಂಗ್ರಿ ಗುರುಗಳ ಇದ್ದು ಇರಲಾರ್ದಂಗೆ ಹೆಂಗೆ ಬರ್ತದ? ಏನಿಲ್ಲ, ಒಂದು ಕತೆ ಹೇಳ್ತೀನಿ ಕೇಳು, ಬಹಳ ಲಕ್ಷ್ಯ ಕೊಟ್ಟು ಕೇಳ್ರಿ ಈ ಕಥೆ. ಒಬ್ಬ ರಾಜ 100 ಜನ ಹೆಂಡತಿಯರನ್ನು ಮಾಡಿಕೊಂಡಿದ್ದ. ಆದರೂ ಪ್ರಜೆಗಳು ನಮ್ಮ ರಾಜ ಬಹಳ ದೊಡ್ಡ ಮಹಾತ್ಮ ಅಂತ ತಿಳ್ಕೊಂಡು ಅವನು ಪೂಜೆ ಮಾಡ್ತಿದ್ರು. ಒಬ್ಬರು ಅವನ ಆಸ್ಥಾನಕ್ಕೆ ಬಂದ ಒಬ್ಬ ವ್ಯಕ್ತಿ, ಅವನಿಗಿದು ವಿಚಿತ್ರ ಅನ್ನಿಸ್ತು ಮತ್ತು ಕೆಟ್ಟ ಅನ್ನಿಸ್ತು. ಒಂದಲ್ಲ ಎರಡಲ್ಲ 100 ಹೆಂಡ್ರನ್ನು ಮಾಡ್ಕೊಂಡನ, ಅಷ್ಟು ಇವನಿಗೆ ಹೆಂಡ್ರ ಮೇಲೆ ಆಸೆ ಅದ. ಆದ್ರೆ ಇವನಿಗೆ ಪ್ರಜೆಗಳು ದೇವರಂತ ಪೂಜೆ ಮಾಡ್ತಾರಲ್ಲ, ಎಂಥ ಮೂರ್ಖರು ಅಂತ ತಿಳ್ಕೊಂಡು ರಾಜನ ಹತ್ರ ಬಂದು ಹಿಂಗ ಅಂದ್ಬಿಟ್ಟ, ನೀ ಇಷ್ಟೊಂದು ಮದುವೆ ಮಾಡಿಕೊಂಡ್ರು ಈ ಮಂದಿ ನಿನ್ನನ್ನು ದೇವರಂತ ಪೂಜೆ ಮಾಡ್ತಾರಲ್ಲ ಯಾಕೆ? ಏನೂ ಅನ್ನಲಿಲ್ಲ ರಾಜ. ಪ್ರಧಾನಿಯನ್ನು ಕರೆದ, ಈತನ ಕೈ ಒಳಗೆ ಒಂದು ಹಣತೆಯನ್ನು ಕೊಡು ಅಂತ ಹೇಳ್ದ. ಹಣತೆ ಅಂದ್ರೆ ಗೊತ್ತಾಗ್ತದಲ್ಲ, ದೀಪ ಹಚ್ತೀರಲ್ಲ, ಪಣತಿ ಅಂತೀರ, ಏನಂತೀರಿ ಪಣತಿ ಅಂತೀರಲ್ಲ, ಒಂದು ಹಣತೆಯನ್ನು ಈತನ ಕೈಯಲ್ಲಿ ಕೊಡು ಅಂತೇಳಿ ಹೇಳ್ದ ರಾಜ. ಪ್ರಧಾನಿ ಕೊಟ್ಟ, ಇದ್ರ ತುಂಬ ಎಣ್ಣೆ ಹಾಕು, ಒಂದು ಹನಿಯೂ ಕೂಡ ಖಾಲಿ ಉಳಿಬಾರ್ದು,
ಅಷ್ಟು ತುಂಬ ಎಣ್ಣೆ ಹಾಕು ಅಂದ ಕೂಡಲೇ ಪ್ರಧಾನಮಂತ್ರಿ ತುಂಬ ಎಣ್ಣೆ ಹಾಕದ. ಆವಾಗ ಆ ಪ್ರಜೆಗೆ ರಾಜ ಹೇಳ್ತಾನ, ನೋಡಪ್ಪ ನಾವೊಂದು ಆಜ್ಞೆಯನ್ನು ಮಾಡ್ತೀವಿ, ನಮ್ಮ ಈ ರಾಜಧಾನಿಯೊಳಗೆ ಇಲ್ಲೇ ಸುತ್ತಮುತ್ತ ಅಕ್ಕಪಕ್ಕದೊಳಗೆ ಒಂದಲ್ಲ ಎರಡಲ್ಲ 100 ಕೋಣೆ ಅದಾವ, 100 ಕೋಣೆಗಳದಾವ. ಯಾವ ಯಾವ ಕೋಣೆಯಲ್ಲಿ ಯಾವ ಯಾವ ವಸ್ತುಗಳದಾವ ಅನ್ನೋದು ನೀ ನೋಡ್ಕೊಂಡು ಬಂದು ನನಗೆ ಹೇಳಬೇಕು. ಮುತ್ತು, ರತ್ನ, ವಜ್ರ, ವೈಡೂರ್ಯ, ಬಂಗಾರ, ಬೆಳ್ಳಿ, ಅಸ್ತ್ರ, ಶಸ್ತ್ರ, ಒಡವೆ, ವಸ್ತ್ರ, ಒಂದೊಂದು ಕೋಣೆಯಾಗ ಒಂದೊಂದು ವಸ್ತುಗಳಿಟ್ಟೀವಿ. ಯಾವ ಯಾವ ಕೋಣೆಯೊಳಗೆ ಎಂಥೆಂಥ ವಸ್ತುಗಳದಾವ ನೀ ಬಂದು ನನಗೆ ಹೇಳಬೇಕು ಅಂತೇಳಿ ರಾಜ ಅಂದ. ಒಂದು ವೇಳೆ ಈ ಹಣತೆಯಲ್ಲಿ ಇರ್ತಕ್ಕಂಥ ಒಂದು ಹನಿ ಕೆಳಗೆ ಬಿದ್ದರೆ ನಿನಗೆ ಗಲ್ಲು ಶಿಕ್ಷೆ ಅಂದ ರಾಜ. ಎದೆ ಥಂಡಗಾತ. ಒಂದು ಯಾವ ಯಾವ ಕೋಣೆಯೊಳಗೆ ಏನೇನದಾವ ಬಂದು ಹೇಳಬೇಕು, ಒಂದು ವೇಳೆ ಹನಿ ಕೆಳಗೆ ಬಿದ್ದರೆ ನಿನಗೆ ಗಲ್ಲು ಶಿಕ್ಷೆ ಅಂತ ತಿಳ್ಕೊಂಡು ರಾಜ ಹೇಳ್ದ. ಆಯಿತು ಅಂತ ತಿಳ್ಕೊಂಡು ಕೈಯೊಳಗೆ ಆ ಹಣತೆಯನ್ನು ಹಿಡ್ಕೊಂಡು ಎಲ್ಲ ಕೋಣೆಗಳನ್ನು ನೋಡ್ಕೋಂತ ನಡೆದ. ಪ್ರಧಾನಿ ಹೇಳ್ತಿದ್ದ, ತಮ್ಮ ಈ ಕೋಣೆಯಾಗಿದು ಅದ, ಈ ಕೋಣೆಯಾಗಿದು ಅದ, ಎಲ್ಲ ಕೋಣೆಯನ್ನು ತೋರಿಸ್ತಾ ತೋರಿಸ್ತಾ ಮತ್ತೆ ರಾಜನ ಹತ್ರ ಬಂದ ಪ್ರಧಾನಿ ಅವನನ್ನು ಕರ್ಕೊಂಡು. ಆವಾಗ ರಾಜ ಕೇಳ್ತಾನ, ತಮ್ಮ ಯಾವ ಯಾವ ಕೋಣೆಯೊಳಗೆ ಯಾವ ಯಾವ ವಸ್ತುಗಳನ್ನು ಇಟ್ಟಿದ್ದಿ ಹೇಳು. ಆವಾಗ ಆ ಮನುಷ್ಯ ಅಂತಾನ, ರಾಜರೇ ಅವು ಯಾವು ಕೂಡ ನನ್ನ ನೆನಪಿನಲ್ಲಿ ಇಲ್ಲ. ಮತ್ತು ನಿನ್ನ ಲಕ್ಷ್ಯ ಎಲ್ಲಿತ್ತು? ನನ್ನ ಲಕ್ಷ್ಯ ಈ ಹಣತಿ ಮೇಲೆ ಇತ್ತು. ಯಾಕೆ ಇತ್ತು ಅಂತಂದ್ರೆ ಒಂದು ಹನಿಯು ಕೂಡ ಕೆಳಗೆ ಬಿದ್ದರೆ ನನ್ನ ಜೀವ ಹೋಗ್ತದ ಅನ್ನೋ ಭಯಕ್ಕೆ ನನ್ನ ಲಕ್ಷ್ಯ ಎಲ್ಲ ಈ ಹಣತಿ ಮೇಲೆ ಇತ್ತು. 100 ಕೋಣೆಯೊಳಗೆ ಏನೇನು ಇದಾವ ಅನ್ನೋದು ನನ್ನ ಲಕ್ಷ್ಯದೊಳಗೆ ಇಲ್ಲ ಅಂತ. ಯಾವಾಗಂದ, ತಮ್ಮ 100 ಜನ ಹೆಂಡರನ್ನು ಮಾಡಿಕೊಂಡ್ರೂ ಕೂಡ ನನ್ನ ಲಕ್ಷ್ಯ ಅವ್ರ ಮೇಲೆ ಇಲ್ಲ. ಹಣತಿ ಮೇಲೆ ನಿಂದು ಹೆಂಗೆ ಲಕ್ಷ್ಯ ಐತೋ ನನ್ನ ಲಕ್ಷ್ಯ ಅವನ ಮೇಲದ, ಆ ಭಗವಂತನ ಮೇಲದ. ಅದಕ್ಕೆ ಇಲ್ಲಿ ಹೇಳ್ತಾರೆ, ತಮ್ಮ ಬಸವ ಸಂಸಾರದಲ್ಲಿ ಇದ್ದುಕೊಂಡೇ ಸದ್ಗತಿಯನ್ನು ಕಾಣಬೇಕು. ಮದುವೆ ಮಾಡಿಕೊಂಡ್ರು, ಮಕ್ಕಳಾದರೂ ಕೂಡ, ಅನೇಕ ಆಸ್ತಿ ಅಂತಸ್ತು ಅಧಿಕಾರ ಬಂದರೂ ಕೂಡ ಅದು ಕಾಯಕ ಅಂತ ಮಾಡು. ಆದರೆ ನಿನ್ನ ಲಕ್ಷ್ಯ ಮಾತ್ರ ಸಂಗಮನಾಥನ ಮ್ಯಾಲೆ ಇರಬೇಕು, ಭಗವಂತನ ಮ್ಯಾಲೆ ಇರಬೇಕು ಅಂದ ಕೂಡ್ಲೇ ಆಯಿತು ಗುರುಗಳೇ ಅಂಥೇಳಿ ಬಸವಣ್ಣ ಒಪ್ಕೊಂಡ. ಮದುವೆಯ ತಯಾರಿ ಅದ್ದೂರಿಯಾಗಿ ನಡೆದದ. ಅಂತಿಂಥವನಲ್ಲ ಬಸವಣ್ಣ, ಅಂತೂ ಅಪೂರ್ವವಾಗಿರ್ತಕ್ಕಂಥ ವರ. ಇನ್ನ ಆ ಗಂಗಾಂಬಿಕೆ ಮಹಾಮಂತ್ರಿ ಪ್ರಧಾನಮಂತ್ರಿಯ ಮಗಳು. ಇಡೀ ಬಾಗೇವಾಡಿ ಎಲ್ಲ ಸಿಂಗರಿಸಿ ಬಸವಣ್ಣ ಗಂಗಾಂಬಿಕೆಯರ ಮದುವೆಯನ್ನು ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ.